ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಜಿಯೋ ಕಡೆಯಿಂದ ಜಿಯೋ ಲ್ಯಾಪ್ಟಾಪ್ ಬರುತ್ತೆ ಅಂತ ಸುಮಾರು ವರ್ಷದಿಂದ ಊಹಾಪೋಹಗಳೆಲ್ಲ ಇತ್ತಲ್ವಾ. ಸೊ ಈಗ ಒಂದು ಲೀಕ್ ಹೊರಗಡೆ ಬಂದಿದೆ ಇಂಟರ್ನೆಟ್ನಲ್ಲಿ, ಒಂದು ಗೀಕ್ ಬೆಂಚ್ ಅಂತ ಒಂದು ವೆಬ್ಸೈಟು. ಸೊ ಬೆಂಚ್ ಮಾರ್ಕಿಂಗ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಲ್ಯಾಪ್ಟಾಪ್ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಡುತ್ತೆ, ಸೊ ಮೊಬೈಲ್ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಡುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ರಿಪೋರ್ಟನ್ನು ಕೊಡ್ತಾರೆ ಒಂದು ವೆಬ್ಸೈಟ್. ಸೊ ಅದರಲ್ಲಿ ಈ ಒಂದು ಜಿಯೋ ಬುಕ್ ಅನ್ನೋ ಒಂದು ಲ್ಯಾಪ್ಟಾಪ್ದು ಕೂಡ ಒಂದು ಬೆಂಚ್ ಮಾರ್ಕಿಂಗ್ ಅನ್ನ ಹೊರಗಡೆ ಬಿಟ್ಟಿದ್ದಾರೆ. ಸೊ ಬೆಂಚ್ ಮಾರ್ಕಿಂಗ್ 1000 ಸಮಥಿಂಗ್ ಏನೋ ಇದೆ, ಅದನ್ನ ಗೊತ್ತಿಲ್ಲ. ಅದನ್ನ ಬಿಟ್ಟರೆ ಈ ಒಂದು ಜಿಯೋ ಬುಕ್ ನಲ್ಲಿ ಮೀಡಿಯಾ ಟೆಕ್ನ 6788 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ, ಮತ್ತೆ 2GB ರ್ಯಾಮ್ ನ ಜೊತೆಗೆ ಬರ್ತಾ ಇದೆ. ಸೊ ಇದೆರಡನ್ನೂ ಇಟ್ಟು ಈ ಒಂದು ಲ್ಯಾಪ್ಟಾಪ್ ನ ಫುಲ್ ಸ್ಪೆಸಿಫಿಕೇಶನ್ಸ್ ಮತ್ತು ಪ್ರೈಸ್ ಎಷ್ಟಿರಬಹುದು ಅಂತ ನೋಡೋದಾದ್ರೆ, ಸೊ ನಾರ್ಮಲ್ ಆಗಿ ನೋಡೋದಾದ್ರೆ ಏನು, ಈ ಒಂದು ಮೀಡಿಯಾ ಟೆಕ್ನ 6788 ಅನ್ನೋ ಒಂದು ಪ್ರೊಸೆಸರ್ ಇದೆ, ಅದು 6, 7, 8 ಸಾವಿರದಲ್ಲಿ ಏನೆಲ್ಲ ಟ್ಯಾಬ್ಲೆಟ್ ಇದೆ ಅಂದರೆ ಟ್ಯಾಬ್ಗಳಿದಾವೋ, ಅಂದರೆ ಆಂಡ್ರಾಯ್ಡ್ ಟ್ಯಾಬ್ಸ್ ಎಲ್ಲ ಇರುತ್ತಲ್ವಾ, ಸೊ ಅಂತಹ ಒಂದು ಟ್ಯಾಬ್ನಲ್ಲಿ ಕಾಣ್ತಿದೆ ಈ ಒಂದು ನಾರ್ಮಲ್ ಪ್ರೊಸೆಸರು. 2GB ರ್ಯಾಮ್ ಅಂತ ನೋಡೋದಾದ್ರೆ ಮಿನಿಮಮ್ ಅಂದ್ರೂ 5,000-6,000 ರೂಪಾಯಿ ಇರೋ ಒಂದು ಟ್ಯಾಬ್ಲೆಟ್ ನಲ್ಲಿ ನಾವು ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದು ಫುಲ್ ಆಗಿ ಲ್ಯಾಪ್ಟಾಪ್ ಅಂತ ನೋಡೋದಾದ್ರೆ ನಿಮಗೆ ಹೇಗೆ ಹೇಳಿ. ಸೊ ನಾರ್ಮಲ್ ಆಗಿ ನೋಡೋದಾದ್ರೆ ಇದೊಂದು ಆಂಡ್ರಾಯ್ಡ್ ಟ್ಯಾಬ್ ಆಗಿರುತ್ತೋ ಅದೇ ತರ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ ಸಾಫ್ಟ್ವೇರ್ ಇರಬಹುದು, ಇಲ್ಲಾಂದ್ರೆ ಬೇರೆ ಹೆಸರು ಹಾಕಿ ಏನಾರು ಹಾಕಿರ್ತಾರೆ. ಮತ್ತೆ ಇದರಲ್ಲಿ ನಾವು ಎಲ್ಲ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಬಹುದು. ಜಿಯೋ ಮೀಟು ಅದೆಲ್ಲ ಆಲ್ರೆಡಿ ಪ್ರೀ ಇನ್ಸ್ಟಾಲ್ ಆಗಿ ಬರುತ್ತೆ. ಸೊ ಬರೀ ಆಂಡ್ರಾಯ್ಡ್ ಗೋ ನಲ್ಲಿ ಕೂಡ ಬರಬಹುದು, ನನಗಂತೂ ಗೊತ್ತಿಲ್ಲ. ಸೊ ನೋಡಿದ್ಮೇಲೆ ಗೊತ್ತಾಗತ್ತೆ. ಮತ್ತೆ ಇದರಲ್ಲಿ ನಾವು ಒಂದು 4G ಸಿಮ್ ಅನ್ನ ಹಾಕೊಬಹುದು. ಇದರಲ್ಲಿ ಯಾವುದೇ ತರಹದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಖಂಡಿತವಾಗ್ಲೂ ಇರೋದೇ ಇಲ್ಲ. ಒಂದು ಟ್ಯಾಬಿಗೆ ಕೀಬೋರ್ಡ್ ಹಾಕಿದ್ರೆ ಹೇಗಿರುತ್ತೆ, ಅದೇ ತರ ಈ ಒಂದು ಜಿಯೋ ಬುಕ್ ವರ್ಕ್ ಆಗುತ್ತೆ. ಮತ್ತೆ ಇದ್ರ ಒಂದು ಪ್ರೈಸ್ ಅನ್ನ ನೋಡೋದಾದ್ರೆ 6,000-10,000 ರೂಪಾಯಿಗೆ ಬಂದ್ರೆ ಡೀಸೆಂಟ್ ಆಗಿರುತ್ತೆ, ಅದಕ್ಕೆ ಮೇಲ್ ಬಂದ್ರೆ ಅದಕ್ಕೆ ನಾವು ಒಳ್ಳೆ ಲ್ಯಾಪ್ಟಾಪ್ ಅನ್ನೇ ತಗೊಂಬಹುದು. ಸೊ ಆಲ್ರೆಡಿ ಜಿಯೋ ಫೋನ್ ನೆಕ್ಸ್ಟ್ ಬರುತ್ತೆ ತುಂಬಾ ಕಡಿಮೆ ಪ್ರೈಸ್ ಅಂತ ಹೇಳಿ ಚೆನ್ನಾಗಿ ನಾಮ ಹಾಕಿದ್ರು, ಇದನ್ನು ನಾವು ನಂಬ್ಕೊಂಡು ಕುತ್ಕೊಂಡಿರಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಜಿಯೋ ಲ್ಯಾಪ್ಟಾಪ್ ಅಥವಾ ಜಿಯೋ ಬುಕ್ ಯಾವಾಗ ಲಾಂಚ್ ಆಗುತ್ತೆ ಅಂತ ನೋಡೋದಾದ್ರೆ ನನಗಂತೂ ಗೊತ್ತಿಲ್ಲ. 2022 ಎಂಡ್ ಆದಮೇಲೂ ಲಾಂಚ್ ಆಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಯಾಕಂದ್ರೆ ಜಿಯೋ ಇದ್ರ ಬಗ್ಗೆ ಯಾವುದೇ ತರಹದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿಲ್ಲ.